ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಲಂಚ್ ವ್ಲಾಗ್. ಇವತ್ತು ಬೆಳಗ್ಗೆ ತಿಂಡಿ ಕೆಲಸ ಎಲ್ಲ ಮುಗಿಸಿ ಇವತ್ತು ಮಧ್ಯಾಹ್ನ ಊಟಕ್ಕೆ ತಯಾರಿ ನಡೆಸ್ತಾ ಇದ್ದೀನಿ. ಊಟಕ್ಕೆ ಸ್ವಲ್ಪ ಅವರೆಕಾಳು ಇತ್ತು. ಅವರೆಕಾಳು ಬರೀ ಅವರೆಕಾಳು ಸಾರಿ ಏನಕ್ಕೆ ಮಾಡೋದು ಅಂತ ಮಸಾಲೆ ಸಾಂಬಾರು ಮಾಡೋಣ. ಜೊತೆಗೆ ಬದನೆಕಾಯಿ ಆಲೂಗೆಡ್ಡೆ ಎಲ್ಲನೂ ಇತ್ತು ಮನೆಯಲ್ಲಿ. ಸೊ ಹಾಗಾಗಿ ಇಲ್ಲಿ ಆಲೂಗೆಡ್ಡೆ ಬದನೆಕಾಯಿ ಜೊತೆಗೆ ಒಂದು 1/2 kg ಆಗೋಷ್ಟು ಅವರೆಕಾಳನ್ನು ಸಹ ಸೇರಿಸಿ ಮಸಾಲೆ ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. 2 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ ಸೈಜ್ಗೆ ಈ ರೀತಿ ದಪ್ಪಾಗಿ ಚಾಪ್ ಮಾಡಿ ನೀರೊಳಗೆ ಸೇರಿಸ್ಕೋಬೇಕು. ಆಲೂಗೆಡ್ಡೆ ಬದನೆಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ, ಇಲ್ಲಾಂದರೆ ಸೇಮ್ ಪ್ರೊಸೀಜರ್ ಬರೀ ಅವರೆಕಾಳಿನಲ್ಲೂ ಸಹ ಮಾಡ್ಕೋಬಹುದು. 4 ಪುಟ್ಟ ಬದನೆಕಾಯಿನ ಯೂಸ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಬದನೆಕಾಯಿ ಅಷ್ಟಾಗಿ ಯಾರಿಗೂ ಇಷ್ಟ ಆಗಲ್ಲ, ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ. ಬೇಕಂದರೆ ನೀವು ಜಾಸ್ತಿ ಬದನೆಕಾಯಿನೂ ಸಹ ಹಾಕೋಬಹುದು. ಆಲೂಗೆಡ್ಡೆ ಬದನೆಕಾಯಿ ಹಾಕಿದ ನೀರಿಗೇ ಇಲ್ಲಿ 1/2 kg ಆಗುವಷ್ಟು ಅವರೆಕಾಳನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಫ್ರೀಸರ್ನಲ್ಲಿ ಎತ್ತಿಟ್ಟಿದೆ, ಸೊ ಹಾಗಾಗಿ ಸ್ವಲ್ಪ ಐಸ್ ಎಲ್ಲ ಕರಗಲಿ ಅಂತ ನೀರೊಳಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ಮಿಕ್ಕಿದ್ದು ಟೊಮ್ಯಾಟೊ ಹಾಗೆ ಈರುಳ್ಳಿ, ಇಲ್ಲಿ ಚಿಕ್ಕ ಚಿಕ್ಕ ಈರುಳ್ಳಿ 2 ಯೂಸ್ ಮಾಡಿದ್ದೀನಿ. 2 ಅರ್ಧ ಭಾಗ ಆಗುವಷ್ಟು ನಾನು ಮಸಾಲೆಗೆ ರುಬ್ಕೊಳ್ಳಿಕ್ಕೆ ಹುರಿಬೇಕಲ್ವ, ಹಾಗಾಗಿ ಅದನ್ನು ಎತ್ತಿಟ್ಟಿದ್ದೀನಿ. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದ ನಂತರ ಮಸಾಲೆ ಹುರ್ಕೊಳ್ಳೋಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ಪ್ಯಾನಿಗೆ 2 ಸಣ್ಣ ಚಮಚ ಆಗುವಷ್ಟು ಎಣ್ಣೆ ಹಾಕಿ ಅರ್ಧ ಏನು ಈರುಳ್ಳಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ, ಹಾಗೆ ಮಸಾಲೆ ಸಾಂಬಾರು ಆಗಿರೋದ್ರಿಂದ ಇದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕಲೇಬೇಕು. ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಎರಡೂ ಹಾಗೆಯೇ ಸೇರಿಸ್ಕೊಳ್ಳಿ. 1/3 ಪೀಸ್ ಆಗುವಷ್ಟು ಲವಂಗ, 1/2 ಪೀಸ್ ಚಕ್ಕೆ ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ 1 ಆಗುವಷ್ಟು ಗಸಗಸೆ, 1 ಸ್ಪೂನ್ನಲ್ಲಿ ಹುರುಗಡಲೆ, ಆನಂತರ 1/2 ಕಪ್ ಆಗುವಷ್ಟು ತೆಂಗಿನಕಾಯಿ, ಇವಿಷ್ಟನ್ನು ಹಾಕಬೇಕು. ಹುರುಗಡಲೆ ಹಾಗೆಯೇ ಗಸಗಸೆನೇ ಟೇಸ್ಟ್ ಕೊಡೋದು ಮಸಾಲೆ ಸಾಂಬಾರ್ಗೆ. ತೆಂಗಿನಕಾಯಿ ಹಾಕಿದ ನಂತರ 1-10 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು. ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ. ಸ್ಟವ್ನ ಆಫ್ ಮಾಡಿ ಇದಕ್ಕೆ ಅಚ್ಚಕಾರದ ಪುಡಿ ಸೇರಿಸ್ತಾ ಇದ್ದೀನಿ, 1/2 tablespoon ಆಗುವಷ್ಟು. ಹಾಗೆಯೇ 1/2 tablespoon ಆಗುವಷ್ಟು ಧನಿಯಾ ಪುಡಿ. ಸ್ಟವ್ ಆಫ್ ಇದ್ದಾಗಲೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಬಿಸಿ ಏನಿರುತ್ತಲ್ಲ ಆ ಮಸಾಲೆನೂ ಸಹ ಬೆಚ್ಚಗಾಗುತ್ತೆ. ಪೂರ್ತಿ ಮಸಾಲೆ ತಣ್ಣಗಾದ ನಂತರ ಇಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಸಾಂಬಾರ್ಗಳನ್ನ ನಾನು ಒಂದಿನ ಮಾಡಿದ್ರೆ ನೆಕ್ಸ್ಟ್ ಡೇಗೂ ಸಹ ಅದೇ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಕ್ವಾಂಟಿಟಿನಲ್ಲೇ ನಾನು ಮಾಡಿಬಿಡ್ತೀನಿ. ನಾಳೆ ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಮಗನೂ ಸಹ ಬೇಗನೆ ಬರ್ತಾನಲ್ವಾ, ಮಧ್ಯಾಹ್ನದೊತ್ತು ಆರಾಮಾಗಿ ಫ್ರೀ ಆಗಿರ್ಬೋದು ಅವನ ಜೊತೆ ಅಂತ. ಚೆನ್ನಾಗಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಸಾಂಬಾರನ್ನ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಮಾಡಬೇಕು. ಹಾಗಾಗಿ ಪ್ಯಾನ್ ಇಟ್ಟು ಇದಕ್ಕೆ 1-4 tablespoon ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಎಲ್ಲ ಏನು ಬೇಡ, ರುಬ್ಬೋದಕ್ಕೇ ಮಸಾಲೆ ಹಾಕಿರ್ತೀವಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗಾಗಿ ಸಾಸಿವೆ ಎಲ್ಲ ಚಿಟ್ಕೊಟ್ಟಿದ ನಂತರ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಏನು ಫ್ರೈ ಆಗಬೇಕು ಅಂತೇನಿಲ್ಲ. ಈರುಳ್ಳಿ ಆದ ನಂತರ ಟೊಮ್ಯಾಟೋನು ಸ್ವಲ್ಪ ಫ್ರೈ ಮಾಡಿಕೊಂಡು ನೀರುಳ್ಳಿ ನಾನು ಹಾಕಿಟ್ಟಿದ್ನಲ್ಲ ಆಲೂಗೆಡ್ಡೆ ಬದನೆಕಾಯಿ ಹಾಗೆ ಅವರೆಕಾಯಿ ಅಷ್ಟನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ತರಕಾರಿಗಳನ್ನು ಎಣ್ಣೆಯಲ್ಲಿ 1-2-3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ ನಂತರ ಏನು ಮಸಾಲೆ ನುಣ್ಣದಾಗಿ ರುಬ್ಬಿಟ್ಟಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೋತಾ ಇದ್ದೀನಿ. ನಿಮಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ತುಂಬ ಗಟ್ಟಿ ಸಾಂಬಾರು ಅಷ್ಟಾಗಿ ಇಷ್ಟಪಡಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೋತೀನಿ. ಹಾಗೆಯೇ ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ಏಕೆಂದರೆ ಇದು ಕುದಿ ಬಂದು ಒಂದು ವಿಸಲ್ ಹೊಡೆಸ್ಕೋತೀವಲ್ವ ಆವಾಗ ಇನ್ನೂ ಗಟ್ಟಿ ಆಗುತ್ತೆ. ಹುರುಗಡಲೆ ಗಸಗಸೆ ಎಲ್ಲನೂ ಹಾಕಿ ರುಬ್ಕೊಂಡಿರೋ ಮಸಾಲೆ ಹಾಕಿರ್ತೀವಲ್ವ, ಸೊ ಗಟ್ಟಿ ಆಗುತ್ತೆ. ತುಂಬ ತಳ ಹಿಡಿಯೋ ಥರನೂ ಕಡಿಮೆ ನೀರು ಹಾಕಬೇಡಿ, ತುಂಬ ತಿಳಿಸಾರು ಥರನೂ ಜಾಸ್ತಿ ನೀರು ಹಾಕಬಾರ್ದು. ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ, ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ಅಥವಾ 2 ವಿಸಲ್ ತೊಗೊಂಡ್ರೆ ಸಾಕು ಅಷ್ಟೇ. ಹಾಗೆ ಅದರೊಟ್ಟಿಗೇ ರೈಸ್ ಸಹ ಆಗಿಬಿಡಲಿ ಅಂತ ನಾನು ಇನ್ನೊಂದು ಸಣ್ಣ ಕುಕ್ಕರ್ನಲ್ಲಿ ರೈಸ್ ಸಹ ಇಟ್ಟಿದ್ದೀನಿ. ನಾನು ಮುಂಚೆನೇ ಹೇಳಿದ್ನಲ್ವ ದಿನದಲ್ಲಿ ನಾನು 1 ಆದರೂ ತಿಂದೇ ತಿಂತೀನಿ ಅಂತ. ಸೊ ಅವೆರಡು ವಿಸಲ್ ಬಂದು ಪ್ರೆಷರ್ ಹೋಗೋ ಟೈಮ್ನಲ್ಲಿ ನಾನಿಲ್ಲಿ ಒಂದು ಪ್ಲೇಟಿಗೆ ಕಲ್ಲಂಗಡಿ ಹಣ್ಣನ್ನು ಹಾಕ್ಕೊಂಡು ಬಂದಿದ್ದೀನಿ ತಿನ್ನಲಿಕ್ಕೆ ಅಂತ.
ಎರಡು ವಿಸಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ ನಾನು. ಎರಡು ವಿಸಲ್ ಆದ ನಂತರ ನೋಡಿ ಸಾಂಬಾರು ಚೆನ್ನಾಗಿ ರೆಡಿಯಾಗಿದೆ. ಇದೇ ಹದದಲ್ಲಿರಬೇಕು, ಇದು ರಾತ್ರಿಗೇನೆ ಗಟ್ಟಿಯಾಗಿಬಿಟ್ಟಿರುತ್ತೆ. ಅಂದರೆ ಮಧ್ಯಾಹ್ನ ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ತೆಳುವಾಗಿರುತ್ತೆ, ರಾತ್ರಿಗೆ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಹಾಕ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಆಗಿರುವಂಥ ಈ ತರಕಾರಿ ಮಸಾಲೆ ಸಾಂಬಾರು, ಅಂದರೆ ಆಲೂಗೆಡ್ಡೆ ಬದನೆಕಾಯಿ ಹಾಗೆ ಅವರೆಕಾಯಿ ಮಸಾಲೆ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಜೊತೆಗೆ ಉಪ್ಪಿನಕಾಯಿ ಅಥವಾ ಸಂಡಿಗೆ ಇದ್ರು ಅಂತೂ ಹೇಳಲೇಬೇಡಿ. ಇದು ಚಪಾತಿ ಒಟ್ಟಿಗೂ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನೀವು ಚಪಾತಿ ಪೂರಿ ಜೊತೆಗೂ ಸಹ ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ಈ ರೀತಿ ಮಸಾಲೆ ಸಾಂಬಾರು ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಫೇವ್ರೇಟ್ ಇದು, ಅವರೆಕಾಯಿ ಸೀಸನ್ ಇದ್ದಾಗ ಮಿಸ್ ಮಾಡೋದೇ ಇಲ್ಲ ಈ ಸಾಂಬಾರನ್ನ.